ಹಾಗೆ ಅನಿಸ್ತದೆ. ನನ್ನ ಈ ನೀನು ಇಲ್ಲಿ ಬಂದು ನಿಲ್ಲಿಕ್ಕೆ ಕಾರಣ ಏನು ಕೇಳಿದ್ರೆ, ಜಗತ್ತಿನಲ್ಲಿ ಆಗುವಂತಹ ವಿಜ್ಞಾನದ ಬೆಳವಣಿಗೆಯನ್ನು ನೋಡಿ ಬಹಳ ಅಪ್ರತಿಭನಾದಂತಹ ವ್ಯಕ್ತಿ ನಾನು. ಅದರಲ್ಲೂ ಖಗೋಳ ವಿಜ್ಞಾನ ಅಂತ ಹೇಳಿದ್ರೆ ಮನುಷ್ಯನಿಗೆ ತನ್ನ ಜೀವನದ ಬಗ್ಗೆ ಬಹಳ ಖಚಿತವಾದಂತಹ ಒಂದು ನಿಲುವನ್ನು ತಿಳ್ಕೊಳ್ಳಿಕೊಳ್ಳುವಂತಹ ಒಂದು ವಿಜ್ಞಾನ ಅಧ್ಯಾತ್ಮ ಮತ್ತು ವಿಜ್ಞಾನಗಳ ಸಂಗಮ ಆಗೋದು ಖಗೋಳ ವಿಜ್ಞಾನದಲ್ಲಿ ತನಗೆ ಯಾವಾಗ ಕಾಣಿಸ್ತಾ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ನಾಗಲಕ್ಷ್ಮಿ ಟ್ರಸ್ಟ್ನ ಕಾರ್ಯದರ್ಶಿ ನೆಲೆಯಲ್ಲಿ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಹೇಳಿ ಇಚ್ಛಿಸಿ ನನ್ನ ಕೈಲಾದಷ್ಟು ನಮ್ಮ ಟ್ರಸ್ಟ್ನ ಕೈಲಾದಷ್ಟು ಸಹಾಯವನ್ನು ನಾನು ಮಾಡಿದ್ದೇನೆ. ಶ್ರೀ ವಿಆರ್ ಕಿದಿಯೂರ್ ನಮ್ಮ ಟ್ರಸ್ಟಿನ ಟ್ರಸ್ಟ್ ಪ್ರಾರಂಭಿಸಿದವರು ಪೂರ್ಣಪ್ರಜ್ಞ ವಿದ್ಯಾಸಂಸ್ಥೆಯ ಪ್ರಥಮ ಉಪಾಧ್ಯಕ್ಷರಲ್ಲೂ ಈ ಕಾಲೇಜಿನಲ್ಲಿ ಮರ್ಕಟ್ ಕಾಯಿಲೆ ಬಗ್ಗೆ ಲೆಕ್ಚರ್ಸ್ಗಳನ್ನು ಅವರು ಪ್ರಾರಂಭದ ದಿನಗಳಲ್ಲಿ ಮಾಡ್ತಾ ಇದ್ರು. ಅವರ ಕುಟುಂಬದೊಂದಿಗೆ ನನ್ನ ಸಂಬಂಧ ಕೂಡ ಇತ್ತು, ಹಾಗಾಗಿ ಅವರ ಟ್ರಸ್ಟಿನ ಸೆಕ್ರೆಟರಿಯಾಗಿ ನಾನು ನಿಯೋಜಿಸಲ್ಪಟ್ಟಿದ್ದೇನೆ. ಅವರು ಮಹಾ ಮೇಧಾವಿ ನ್ಯಾಯವಾದಿಗಳಾಗಿ ಉಡುಪಿಯಲ್ಲಿ ಸುಪ್ರಸಿದ್ಧರಾಗಿದ್ದವರು. ದೇವರದಿಂದ ಲಕ್ಷ್ಮಿಯ ಅವರ ಕೈ ಹಿಡಿದ್ರಿಂದ ಆಗ್ರಹ ಶ್ರೀಮಂತರು ಆಗಿದ್ರು ಕೂಡ, ಆದರೆ ಅವರಿಗೆ ಸಂತಾನ ಭಾಗ್ಯವಿಲ್ಲದೆ ಹೋಗಿ ಅವರು ತನ್ನ ಸಕಲ ಸಂಪತ್ತನ್ನು ಕೂಡ ಸಮಾಜದ ವಿಜ್ಞಾನ ಸಮಾಜದ ಉದ್ದಾರಕ್ಕೆ ಬಿಟ್ಟು ಹೋಗಿದ್ದಾರೆ. ನಾವು ವಿದ್ಯಾರ್ಥಿಗಳಿಗೆ ಮತ್ತೆ ರೋಗಗ್ರಸ್ತರಾದವರಿಗೆ ಮತ್ತು ಸಮಾಜ ಸೇವೆ ತೊಡಗಿದಂತಹ ಸಂಸ್ಥೆಗಳಿಗೆ ನಮ್ಮ ಟ್ರಸ್ಟ್ನ ಮೂಲಕ ಸಾಕಷ್ಟು ಸಹಾಯವನ್ನು ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ಹೇಳಿದಾಗೆ ಶ್ರೀಯುತ ಕಿದಿಯೂರವರು ಈ ವಿಜ್ಞಾನ ಸಂಘಕ್ಕೆ ತಿಳಿಸಿಕೊಂಡು ಕೊಡುವಲ್ಲಿ ಮೊದಲ ಹೆಜ್ಜೆ ಇಟ್ಟಂಥವ್ರು. ಆ ಹೆಜ್ಜೆ ಇವತ್ತು ಬಹಳ ಮುಂದೆ ಹೋಗಿದೆ. ಅತ್ಯಾಧುನಿಕವಾದಂತಹ ಟೆಲಿಸ್ಕೋಪ್ಗಳನ್ನು ನಿಮಗೆ ಪರಿಚಯ ಮಾಡಿಸಬೇಕು, ಅದರ ಹಿಂದಿರುವಂತಹ ವೈಜ್ಞಾನಿಕ ನೆಲೆಗಳನ್ನು ತಿಳಿಸಿಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಬಹಳ ಸಂತೋಷವಾಗಿದೆ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ನೆಲೆಯಲ್ಲಿ ಆದರೆ ಆಯ್ತಂದ್ರೆ ನಮ್ಮ ಜನಗಳಿಗೆ ವಿಜ್ಞಾನದ ಬಗ್ಗೆ ಹೆಚ್ಚು ಹೆಚ್ಚು ಆದರೆ ಅಭಿಮಾನಗಳು ಉಂಟಾಗುತ್ತೆ ನನಗೆ ಭರವಸೆ ಇದೆ. ನಮ್ಮ ಟ್ರಸ್ಟ್ ಮೂಲಕ ಇಂಥ ಕಾರ್ಯಕ್ರಮಗಳಿಗೆ ಮುಂದೆ ಕೂಡ ಸಹಾಯ ಕೊಡುವ ಭರವಸೆ ಇರ್ತದೆ. ಯಾಕಂದ್ರೆ ಟ್ರಸ್ಟಿನ ಎಂಬುವಲ್ಲಿ ಇದ್ರು ಹೇಳಿದ ಪೂರ್ಣಪ್ರಜ್ಞ ಕಾಲೇಜಿಗೆ ಒಂದು ಮತ್ತೊಂದು ಪ್ರತಿ ವರ್ಷ ಕೊಡಬೇಕು ಯಾವ್ದಾದ್ರು ಕಾರ್ಯಕ್ರಮ ಕೇಳ್ತ ಹಾಗೆ. ಆದ್ರಿಂದ ನನಗೆ ಸಂತೋಷಪಡ್ತೇನೆ. ನಾನು ಇನ್ನೂ ಕೂಡ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಲಿಕ್ಕೆ ಇಚ್ಛೆಪಡ್ತೇನೆ ಅಂತ ಹೇಳಿ ಇವತ್ತಿನ ಎಲ್ಲ ಕಾರ್ಯಕ್ರಮ ಬಹಳ ಸುಗಮವಾಗಿ ಜರುಗಿ ನಿಮ್ಮದೆಲ್ಲಿಗೂ ಬಹಳ ಜ್ಞಾನದ ತ್ರಿಷೆ ತಳಿಸುವಂತಾಗಲಿ ಅಂತ ಹೇಳಿ ನಿಮಗೆಲ್ಲ ಶುಭ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. Thank you, Radhakrishna sir, for your precious words. Next, I would like to call upon our principal.